ಕ್ಷಮಾಪಣೆಯಲ್ಲಿ ಅಷ್ಟು ಶಕ್ತಿ ಇದೆ ಸಹೋದರ ಸಹೋದರಿ ಕ್ಷಮಿಸುವಂತ ಕ್ಷಮಿಸುವಂತೆ ಹೇಳ್ಬಿಟ್ರೆ ದೇವರು ಮನಸ್ಸನ್ನೇ ಬದಲಾವಣೆ ಮಾಡಿಬಿಡ್ತಾರೆ ವಂಡರ್ಫುಲ್ ಓಕೆ ದೇವರು ಎಲ್ಲರ ಪ್ರಾರ್ಥನೆ ಕೇಳ್ತಾರೆ ಉತ್ತರ ಕೊಡ್ತಾರೆ ತಾನೆ ಹಲೋ ನಿನ್ನೆ ನೀವು ಬಂದಿಲ್ಲ ಐ ಎಂಜಾಯ್ಡ್ ದ ದರ್ಷಪ್ ಬ್ಯೂಟಿಫುಲ್ ಮೆಸೇಜ್ ನಾನೇ ಎಂಜಾಯ್ ಮಾಡ್ತಾ ಇದ್ದೆ ನಾನು ಯಾವಾಗಲೂ ನನ್ನ ಮೆಸೇಜ್ ನಾನೇ ಎಂಜಾಯ್ ಮಾಡಿದ್ವಿ ಮಾಡ್ತೀರೋ ಬಿಡ್ತಿರೋ ಓಕೆ ನಾನು ಮಾತ್ರ ಎಂಜಾಯ್ ಮಾಡೋದು ಓಕೆ ನಿನ್ನೆ ನಾನು ಹೇಳ್ತಾ ಇದ್ದೆ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ ಬೈಬಲ್ನಲ್ಲಿಯೂ ಅನೇಕರು ಪ್ರೇಯರ್ ಮಾಡಿದರು ಅದಕ್ಕನುಗುಣವಾಗಿ ದೇವರು ಉತ್ತರ ಕೊಟ್ಕೊಂಡು ಹೋದರು ಭಾಳ ಅದ್ಭುತವಾದಂಥ ಒಬ್ಬ ವ್ಯಕ್ತಿ ಪ್ರಾರ್ಥನೆ ಮಾಡಿದ ದೇವಾಲಯಕ್ಕೆ ಹೋಗಿ ಪರಿಸಾಯ ಏನು ಹೈಟು ಏನು ವೇಟು ಏನು ಡ್ರೆಸ್ಸು ಏನು ಪ್ರೇಯರ್ ಆಹಾ ವಂಡರ್ಫುಲ್ ಹೋಗ್ಬಿಟ್ಟು ಕೈಗಳನ್ನೆತ್ತಿ ದೇವ್ರೇ ನಾನು ಇವನಂತೆ ಅಲ್ಲ ಇಲ್ಲಿ ದಾನ ಲೈವ್ನು ಇವನಂತೆ ನಾನು ಅಲ್ಲ ನಾನು ವಾರಕ್ಕೆ ಎರಡಾವರ್ತಿ ಉಪವಾಸ ಮಾಡ್ತೀನಿ ದಶಮಾಂಶ ಕೊಡ್ತೀನಿ ದೇವ್ರಿಗೆ ಕೇಳಿಸ್ಲೇ ಇಲ್ಲ ಎಲ್ಲ ಪ್ರಾರ್ಥನೆಗಳು ದೇವ್ರ ಕಿವಿಗೆ ಮುಟ್ಟದೇ ಇಲ್ಲ ಪರಿಸಾಯ ಬೊಬ್ಬೆ ಹೊಡೆದು ಪ್ರಾರ್ಥನೆ ಮಾಡಿದ ದೇವರು ಅವನ ಮೊರೆಯನ್ನು ಕೇಳಿದರು ಅಂತ ಸತ್ಯವೇದದಲ್ಲಿ ಇಲ್ಲ ಸಹೋದರ ಸಹೋದರಿ ಅಲ್ಲಿ ಸುಂಕದವ ನಿಂತ್ಕೊಂಡು ಎದೆ ಬಣ್ಕೊಂಡು ಏನು ಪ್ರೇರ್ ಮಾಡ್ತೇನೆ ದೇವ್ರೆ ನನ್ನ ಪಾಪಿ ನನ್ನನ್ನು ಕ್ಷಮಿಸು ದೇವರು ಎರಡು ಕಿವಿ ಓಪನ್ ಆಗಿಬಿಟ್ಟು ಹಾಲಲುಯ್ಯ ಎರಡು ಕಿವಿ ಓಪನ ದೇವ್ರು ಹೇಳಿದ್ರೆ ಅಂದರೆ ಅವನನ್ನು ಆವತ್ತೇ ನೀತಿವಂತನನ್ನಾಗಿ ಮಾಡಿ ಕಳಿಸಿದ್ರು ಅವನು ಕುಣ್ಕೊಂಡೇ ಹೋದ ಹಾಲಲುಯ್ಯ ಪ್ರಿಯರೇ ದೇವರೊಟ್ಟಿಗೆ ಆಟ ಆಡೋದು ಭಾಳ ಡೇಂಜರು ದೇವರು ಹೈ ಟೆನ್ಷನ್ಡ್ ವಾಯರ್ ಇದ್ದಂಗೆ ಸ್ವಲ್ಪ ಹತ್ರ ಹೋದರೆ ಏನಾಗ್ತೀವಿ ನಾವು ಸುಟ್ಟೋಗ್ಬಿಡ್ತೀವಿ ಪ್ರಿಯರೇ ಅವ್ರ ಪ್ರೀತಿ ಕೃಪೆಯುಳ್ಳ ದೇವರು ತಾನೇ ಆದರೆ ಅವ್ರ ಜೊತೆಗೆ ಆಟ ಆಡಕ್ಕೆ ಹೋಗ್ಬಾರ್ದು ದೇವರು ದೇವ್ರೇ ಲೋಕವನ್ನು ಉಂಟು ಮಾಡಿದ ಮಹಾದೇವರು ಅದ್ಭುತ ಸ್ವರೂಪನು ಆಲೋಚನಾ ಕರ್ತನು ಪರಾಕ್ರಮಿಯಾದ ದೇವರು ಎಂಥ ದೇವರು ಪರಾಕ್ರಮಿಯಾದ ದೇವರು ಮತ್ತೆ ಈ ಕ್ಷಮಾಪಣೆಯಲ್ಲಿ ಎಷ್ಟು ಶಕ್ತಿ ಇದೆ ನೋಡ್ರಿ ಈ ಕತೆ ನಿಮ್ಗೆಲ್ರಿಗೂ ಗೊತ್ತಿದೆ ತಪ್ಪಿ ಹೋದ ಮಗನ ಕತೆ ಅವನು ಹೋದ ಮನೆ ಬಿಟ್ಟು ದೂರ ಮನೆಯಿಂದ ದೂರ ಹೋಗಿದ್ದಾನೆ ಹೋದ ಮೇಲೆ ಏನಂತ ಎಂಥ ಪರಿಸ್ಥಿತಿ ಬಂತು ಅವನಿಗೆ ಅಂದರೆ ಹಂದಿಗಳ ಜತೆ ವಾಸ ಮಾಡೋದು ಹಂದಿಗಳು ತಿನ್ನೋದನ್ನೇ ತಿನ್ನೋದು ಇಂಥ ಪರಿಸ್ಥಿತಿ ಬಂತು ಪ್ರಿಯರೇ ನಮ್ಮ ಪರಿಸ್ಥಿತಿ ಹಾಗೇನೇ ಇತ್ತು ನಾವು ಸಹ ಗಲೀಜಾದಿವು ನಾವು ಹೊಲಸಾದಿವು ಒಳಗೂ ಹೊಲಸು ಹೊರಗು ಹೊಲಸು ನಮಗೆ ಇದ್ದ ಒಂದು ಸ್ಥಾನ ನಾವು ಕಳ್ಕೊಂಡು ನೋಡ್ರಿ ತಪ್ಪಿ ಹೋದ ಮಗ ತನಗೆ ಇದ್ದ ಸ್ಥಾನವನ್ನು ಕಳ್ಕೊಂಡ ಎಂತ ಸ್ಥಾನ ಇತ್ತು ಅಯ್ಯೋ ಐಶ್ವರ್ಯವಂತನ ಮಗ ಇವನೇ ಅಂತ ಊರವರೆಲ್ಲ ಏನು ಮಾಡ್ತಾ ಇದ್ರು ಮರ್ಯಾದೆ ಕೊಡ್ತಾ ಇದ್ರು ಅವನಿಗೆ ಅದನ್ನು ಬಿಟ್ಟು ಇವನು ಇಲ್ಲಿ ಬಂದ ಇವಾಗ ಯಾರು ಅವನಿಗೆ ಮರ್ಯಾದೆ ಕೊಡ್ತಾ ಇದ್ದಾರೆ ಹಂದಿಗಳು ಅಷ್ಟೇ ಮರ್ಯಾದೆ ಆಗುತ್ತೆ ಓಕೆ ನಮಗೂ ಹಾಗೇನೆ ಆಗಿತ್ತು ಆದರೆ ಪ್ರಿಯರೇ ತಪ್ಪಿ ಹೋದ ಮಗ ಒಂದು ಕೆಲಸ ಮಾಡ್ತಾನೆ ನೋಡ್ರಿ ಏನಂತ ಹೇಳಿದ್ರೆ ಹದಿನ ಹದಿನೇಳು ಹದಿನೆಂಟರಲ್ಲಿ ಓದಿಕೊಳ್ಳೋಣ ಆಗ ಅವನಿಗೆ ಬುದ್ಧಿ ಬಂದು ಅನೇಕರಿಗೆ ಇನ್ನೂ ಬುದ್ಧಿ ಬಂದಿಲ್ಲ ನಾವು ಯಾಕೆ ರಕ್ಷಣೆ ಹೊಂದಬೇಕು ಯಾಕೆ ರಕ್ಷಣೆ ಹೊಂದಬೇಕು ಅರೆ ಬಾವ್ಯಾಕೆ ಬಿದ್ದಿರ್ತಾರೆ ಏನ್ರಿ ಅಶ್ವತಯ್ಯ ಚರಂಡಿಯಲ್ಲಿ ಬಿದ್ದಿರ್ತಾರೆ ಕೈ ಕೊಡೆಯ ಮೇಲೆ ಎತ್ತೇನೆಂದ್ರೆ ನಾನು ಯಾಕೆ ಕೊಡಬೇಕು ಅಂಥವ್ರು ಏನಂತೀರಾ ನೀವು ನಾನು ಹುಟ್ಟಿದಾಗಿಂದ ಕ್ರಿಶ್ಚಿಯನ್ನು ನಾನು ಚರಂಡಿಯಲ್ಲಿ ಇರ್ತೀನಿ ನಾನು ಎಲ್ಲಿರ್ತೀನಿ ನಿನ್ನ ಮುಂದೆನೂ ಎಲ್ಲಿರ್ತೀನಿ ಇರೋ ಹೋಗಯ್ಯ ಅಲ್ಲೇ ಇರ್ತೀಯ ಇರು ಪ್ರಿಯರೇ ನಾ ಯೇಸು ಕೈ ಕೊಡ್ತಾರೆ ಚರಂಡಿಯಿಂದ ಮೇಲೆ ಬಾ ಅಂತ ನಾವ್ಯಾಕ ರಕ್ಷಣೆ ಹೊಂದಬೇಕು ಬಿದ್ದಿದೀಯಾ ಸಾಯ್ತಾ ಇದೀಯಾ ನರ್ಕಕ್ಕೆ ಹೋಗ್ತೀಯಾ ಬಾ ಅಂತ ಹೇಳಿದರೆ ನಮ್ಮೇಲೆ ಅಂತಾರೆ ಪ್ರಿಯರೇ ಇಲ್ಲಿ ಇವನು ಏನು ಮಾಡಿದ ಹದಿನೇಳನೇ ವಚನದಲ್ಲಿ ನಾನು ನೋಡ್ತೆ ಆಗ ಅವನಿಗೆ ಏನು ಬಂತು ಬುದ್ಧಿ ಬಂತು ಅವನು ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳು ಬೇಕಾದಷ್ಟು ಆಹಾರವದೆ ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತಿದ್ದೇನೆ ಪ್ರೇರೇ ಒಂದು ಭಾಳ ಪ್ರಾಮುಖ್ಯವಾದಂಥ ಸಂಗತಿ ಏನಂದರೆ ಅನೇಕ ನಾಮದಯ ಕ್ರೈಸ್ತರಿಗೆ ಏನು ಬಂದಿಲ್ಲ ಇನ್ನು ಸ್ವಲ್ಪ ಗಟ್ಟಿಯಾಗಿ ಹೇಳ್ರಿ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಹೇಳ್ರಿ ನಿಮಗೆ ಬಂದಿದೆಯಾ ಹಲೋ ನಿಮಗೆ ಬಂದಿದೆಯಾ ಹೇಳ್ರಿ ಬಂದಿದ್ರೆ ಬಂದಿದೆ ಅಂತ ಹೇಳ್ರಿ ಯಾಕಂದ್ರೆ ನಾವು ಏನಾಗಿದ್ದೇವೆ ರಕ್ಷಣೆ ಹೊಂದಿದ್ದೇವೆ ಹೇಳಿರಿ ನಾನು ರಕ್ಷಣೆ ಹೊಂದಿದ್ದೇನೆ ಹೇಮೇನ್ ಹಾಲಲುಯ್ಯ ಮುಂದೆ ನಾವು ನೋಡ್ತೇವೆ ನಾನು ಎದ್ದು ನನ್ನ ತಂದೆ ಬಳಿಗೆ ಹೋಗಿ ಅವನಿಗೆ ಅಪ್ಪ ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆ ನಾನು ಪಾಪ ಮಾಡಿದೆ ಇದು ಇದು ಸುಲಭ ಅಲ್ಲರೆ ಐ ಆಮ್ ರಾಂಗ್ ಐ ಆಮ್ ಸಾರಿ ಐ ಡಿಡ್ ದಿಸ್ ಅಂತ ಹೇಳೋದು ಸುಲಭ ಅಲ್ಲ ಯಾಕೆ ಸುಲಭ ಅಲ್ಲ ಮರ್ಯಾದೆ ಪ್ರಶ್ನೆ ಮರ್ಯಾದೆ ಪ್ರಶ್ನೆ ಯಾಕಂದರೆ ಜನರಿಗೆ ನಾವು ಏನು ಚಿತ್ರ ಕೊಡ್ತೀವಿ ನಮ್ಮ ಬಗ್ಗೆ ಬೇರೆಯವ್ರಿಗೇನು ಚಿತ್ರ ಕೊಡ್ತೀವಿ ಅಂದರೆ ಐ ಆಮ್ ಅ ಪರ್ಫೆಕ್ಟ್ ಮಿಸ್ಟರ್ ಪರ್ಫೆಕ್ಟ್ ಹೇಳ್ರಿ ಮಿಸಸ್ ಪರ್ಫೆಕ್ಟ್ ಹೇಳ್ಕೊಡ್ರಿ ಓಕೆ ನಾನು ಏನು ನಾನು ತಪ್ಪೇ ಮಾಡಲ್ಲ ಐ ಆಮ್ ಪರ್ಫೆಕ್ಟ್ ನಾನು ಎಂದೂ ತಪ್ಪು ಮಾಡಲ್ಲ ಐ ಆಮ್ ಯು ನೋ ಫೈನ್ ಹಾಗೆ ನಾವು ಲೆಕ್ಕ ಕೊಡ್ತೀವಿ ಪ್ರಿಯರೇ ನಾವು ಯಾರು ಪರ್ಫೆಕ್ಟ್ ಇಲ್ಲ ಲೋಕದಲ್ಲಿ ಯಾರು ಪರ್ಫೆಕ್ಟ್ ಇಲ್ಲ ಪರ್ಫೆಕ್ಟ್ ಇರೋರು ಯೇಸು ಮಾತ್ರ ಆದರೆ ನಾವು ಇಲ್ಲಿ ಏನಂತ ಹೇಳಿದ್ರೆ ತಗ್ಗಿಸ್ಕೊಂಡವನು ಮಾನ ಮರ್ಯಾದೆ ಹೋದರೆ ನಾನು ನಾನೇನಾಗಬೇಕು ಪಶ್ಚಾತ್ತಾಪ ಪಡಬೇಕು ಮೊದಲು ಸ್ವಚ್ಛ ಆಗಬೇಕು ಏನಾಗಬೇಕು ಸ್ವಚ್ಛ ಆಗಬೇಕು ಕ್ಲೀನ್ ಆಗಬೇಕು ಅಂಥೇಳಿ ಅವನೇನು ಹೇಳ್ತಾನೆ ನಾನು ಹೀಗೆ ಹೇಳ್ತಾನೆ ನಾನು ಅಪ್ಪ ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಇನ್ನು ನಾನು ನಿನ್ನ ಮಗನನ್ನು ಇಚ್ಛಿಕೊಳ್ಳೋದಕ್ಕೆ ಯೋಗ್ಯನಲ್ಲ ನಾನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವಿನ ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಎಲ್ಲ ಮಗನೇ ನನ್ನ ಮ ನನ್ನ ಮಾನ ಹಾಳು ಮಾಡಿದ ಮಗನೇ ನನ್ನನ್ನು ಬಿಟ್ಟು ತೊಲಗಿ ಹೋಗಂತ ಓಡಿಸಿದ್ರ ಇಲ್ಲಿ ನೋಡ್ರಿ ಈ ದೇವ್ರ ದೇವ್ರ ಬಳಿಗೆ ನಾವು ಬರುವಾಗ ಹಂಗೆ ಬಂದಿದ್ದೀವಿ ನಾವೆಲ್ಲ ಓಕೆ ನೀವು ಯಾರಾದರೂ ಒಬ್ಬ ಗಲೀಜು ವ್ಯಕ್ತಿ ಗಡ್ಡ ಬಿಟ್ಟಿದ್ದಾನೆ ಸ್ನಾನ ಮಾಡಿಲ್ಲ ಹರಕು ಬಟ್ಟೆ ಹಾಕಿದ್ದಾನೆ ಹಂದಿಗಳ ಜೊತೆಗಿದ್ದವನೇ ಅವನು ಹೋಗಿ ನೀವು ಶೇಕಂಡ್ ಮಾಡಿ ಅಪ್ಕೊಳ್ತೀರಾ ಇಲ್ಲಿ ಎಷ್ಟು ಜನ ಅಪ್ಕೊಳ್ತೀರಿ ಕೈ ಎತ್ತೋರಿಸ್ರು ನೀವ್ಯಾರೂ ಇಲ್ಲ ನಾನು ಇಲ್ಲ ಆದರೆ ನಮ್ಮ ದೇವ್ರಿದ್ದಾರೆ ನಮ್ಮ ದೇವ್ರಿದ್ದಾರೆ ಎಷ್ಟೋ ಗಲೀಜಾದಂಥ ನಮ್ಮನ್ನ ನಮ್ಮ ದೇವರು ಹೇಗೆ ಇದೋ ಹಾಗೇ ನಮ್ಮನ್ನ ಅಪ್ಕೊಂಡಿದ್ದಾರೆ ಅದಕ್ಕೊಂದು ಚಪ್ಪಾಳೆ ತಟ್ಟಣ ಹಾಲಲ್ಲುಯ್ಯ ಈಗ ಬಂದಿಯಾ ನನ್ನ ಮನೆ ಹಾಳು ಮಾಡಿ ಆಸ್ತಿಯೆಲ್ಲ ಸೂರೆ ಮಾಡಿ ಎಲ್ಲೆಲ್ಲೋ ಹಣ ಖರ್ಚು ಮಾಡಿ ಆಂ ನನಗೆ ನನ್ನ ನನ್ನ ಹೆಸರಿಗೆಲ್ಲ ಅಪಕೀರ್ತಿ ತಂದು ಇವಾಗ ನಿಂಗೆ ನನ್ನ ನೆನಪಾಯಿತಾ ಅಂದ್ರ ದೇವರು ಇಲ್ಲ ತಂದೆ ಹಾಗೆ ಅಂದ್ರ ಇವತ್ತು ನೀನು ನಾನು ದೇವರ ಬಳಿಗೆ ನಾವು ಏನು ಪಾಪ ಮಾಡಿದ್ದೇವೆ ಸ್ವಾಮಿ ನಾವು ತಪ್ಪು ಮಾಡಿದ್ದೀವಿ ಜನರಿಗೆ ಯಾರಿಗೂ ಗೊತ್ತಿಲ್ಲ ಆದರೆ ನಿನಗೆ ಮರ್ಯಾದದ್ದು ಒಂದು ಇಲ್ಲ ದೇವರೇನ ನನ್ನ ಕ್ಷಮಿಸು ಅಂತ ನೀವು ಅಷ್ಟು ಹೇಳಿದ್ರೆ ನಮ್ಮ ದೇವ್ರು ನೀವು ತೊಳ್ಕೊಂಡು ಬಂದ ಮೇಲೆ ಅಲ್ಲ ಅವರು ಆಗಲೇ ನಿಮ್ಮನ್ನು ಅಪ್ಪಿಕೊಳ್ತಾರೆ ಹಾಲ ತನ್ನ ಮಗನ ಯೇಸ್ವಿನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧಿ ಮಾಡ್ತಾರೆ ದೇವನಾಮಕ ಸ್ತೋತ್ರ ಮುಂದೆ ಏನಾಯ್ತಂತೆ ಅವನಿಗೆ ಎಂದು ಆಳುಗ ಓಕೆ ಎಲ್ಲಿದ್ದೇನೋ ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು ಆದರೂ ಮಗನು ಅವನಿಗೆ ಅಪ್ಪ ಪರಲೋಕಕ್ಕೆ ವಿರೋಧವಾಗಿ ನಿನ್ನ ಮುಂದೆ ಪಾಪ ಮಾಡಿದ್ದೇನೆ ಇನ್ನು ನಾನು ನಿನ್ನ ಮಗನೆಸಿಕೊಳ್ಳೋದಿಕ್ಕೆ ಯೋಗ್ಯನಲ್ಲ ಎಂದು ಹೇಳಲು ತಂದೆ ತನ್ನ ಆಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿ ಎಂತ ನಿಲುವಂಗಿ ಈ ನಿಮ್ಗಿದೆಯಾ ಕೊಟ್ಟಿದಾರಾ ದೇವರು ನೀವು ದೇವರ ಬಳಿಗೆ ಬಂದಿರಲ್ಲ ನಿಮಗೆ ನಿಲುವಂಗಿ ಕೊಟ್ಟಿದಾರಾ ಪ್ರಿಯರೇ ನೀತಿ ಎಂಬ ವಸ್ತ್ರ ಎಲ್ರ ಹೇಳೋಣ ನೀತಿ ವಸ್ತ್ರ ಯಾರಿಗೆ ಕೊಡ್ತಾರಂದ್ರೆ ಯಾರ ಪಾಪಗಳು ಪರಿಹಾರವಾಗಿವೆಯೋ ಯಾವ ಯಾರ ಅಪರಾಧಗಳು ಕ್ಷಮಿಸಲ್ಪಟ್ಟಿವೆಯೋ ಅವರಿಗೆ ನೀತಿ ವಸ್ತ್ರ ಕೊಡ್ತಾರೆ ಹಾಲಲುಯ್ಯ ಓಕೆ ನೀತಿ ವಸ್ತ್ರ ಇದು ಪರಲೋಕದಿಂದಲೇ ಬರುವಂಥದ್ದು ನೀತಿ ವಸ್ತ್ರ ಇಲ್ಲದೆ ಯಾವನು ದೇವರನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಷ್ಟ್ರೆ ಹುಟ್ಟಿದಾಗಿಂದ ನಾವು ಒಬ್ಬರಿಗೂ ಅನ್ಯಾಯ ಮಾಡಿಲ್ಲ ನಾವು ಯಾವಾಗಲೂ ಒಳ್ಳೆಯದೇ ಮಾಡ್ಕೊಂಡು ಬಂದಿದ್ದೀವಿ ದಾನ ಧರ್ಮ ಮಾಡಿದ್ದೀವಿ ಇದನ್ನು ಮಾಡಿದ್ದೀವಿ ಅದನ್ನು ಮಾಡಿದ್ದೀವಿ ದೇವರು ಆಯ್ತಪ್ಪ ನೀನು ಇಷ್ಟೊಂದು ಒಳ್ಳೇದು ಮಾಡಿದಿ ನಿನಗೆ ನೀತಿ ವಸ್ತ್ರ ಕೊಡ್ತೀನಿ ಅಂತಾರ ಯಾಕೆ ಪ್ರಿಯರೇ ದೇವರು ಕೊರ್ನೇಲಿ ಅಂತ ಒಬ್ಬ ವ್ಯಕ್ತಿಯ ಬಗ್ಗೆ ಕೇಳಿದೀರ ಯಾವ ಪುಸ್ತಕದಲ್ಲಿ ಈ ಕಡೆಯವ್ರು ಯಾರು ಮಾತಾಡೋದು ಯಾವ ಪುಸ್ತಕ ಕುರಾನ್ನಲ್ಲಿರುವ ಮೊದಲನೇ ಪುಸ್ತಕ ಕರೆಕ್ಟಾ ಇಲ್ಲ ಅಬ್ಬಲರು ಕೃತ್ಯದಲ್ಲಿ ಹತ್ತನೇ ಅಧ್ಯಾಯದಲ್ಲಿ ಕೊರ್ನೇಲಿಯಸ್ ಅಂತ ಒಬ್ಬ ಇದ್ದಾನೆ ಅವನ ವಿಷಯದಲ್ಲಿ ದೇವರೇ ಹೇಳ್ತಾರೆ ಏನಂದ್ರೆ ನಿನ್ನ ದಾನ ಧರ್ಮಗಳು ನಿನ್ನ ಒಳ್ಳೆ ಕಾರ್ಯಗಳು ಎಲ್ಲ ಎಲ್ಲಿಗೆ ಬಂದು ದೇವರು ಹೇಳ್ತಾರೆ ನಿನ್ನ ಒಳ್ಳೆ ಕಾರ್ಯಗಳು ದಾನ ಧರ್ಮಗಳು ಏರಿ ಬಂದವೆ ಆದರೆ ನೀನಿಲ್ಲಿ ಬರೋಕೆ ಯಾಕೆ ಅದಕ್ಕೆ ದೇವ್ರು ಏನು ಅಂದ್ರೆ ಪೇತ್ರಸ್ ಸೀಮೋನ್ ಪೇತ್ರನನ್ನು ಸೀಮ ಪೇತ್ರನ ನಿಶ್ಚಿಕೊಳ್ಳೋ ಸೀಮೋನನ್ನು ಕಳಿಸು ಕರಿಸು ಅವನು ನಿನಗೆ ರಕ್ಷಣೆ ಸ್ವಾರ್ಥೆ ಸಾರ್ತಾನೆ ಯಾಕೆ ದೇವರು ಅವನಿಗೆ ಕೊರ್ನೇಲಿಯಸ್ನೇ ನೀನು ಮಾಡಿರುವ ಒಳ್ಳೆ ಕಾರ್ಯಗಳು ನನ್ನ ಮೇಲೆ ಬ ನನ್ನ ಬಳಿಗೆ ಬಂದವೆ ಖಂಡಿತವಾಗಿ ಇವತ್ತೇ ನಿನಗೆ ನಿತ್ಯ ಜೀವ ಕೊಟ್ಟಿದ್ದೀನಂತ ಹೇಳಲಿಲ್ಲ ಯಾಕಂತ ಹೇಳಿದ್ರೆ ಕ್ರಿಸ್ತನ ರಕ್ತದ ಮೂಲಕ ಮೂಲಕವಾಗಿ ಹೊರತು ಯಾರಿಗೂ ನೀತಿ ವಸ್ತ್ರ ದೊರಕುವುದಿಲ್ಲ ನೀತಿ ವಸ್ತ್ರ ಬೇಕಾ ನೀತಿ ವಸ್ತ್ರ ಏನಕ್ಕೆ ಬೇಕು ನೀತಿ ವಸ್ತ್ರ ಇದ್ದವರು ಮಾತ್ರ ಮದಲಿಂಗನ ಮದುವೆಯ ಔತಣಕ್ಕೆ ಆಮಂತ್ರಿಸಲ್ಪಟ್ಟವರು ನೀತಿ ವಸ್ತ್ರ ಧರಿಸಿದವರು ಮಾತ್ರ ಮದಲಿಂಗನ ಮದುವೆಯ ಔತಣಕ್ಕೆ ಆಮಂತ್ರಿಸಲ್ಪಟ್ಟವರು ಅದಿಲ್ಲ ಅಂದರೆ ಏನ್ಮಾಡ್ತಾರೆ ಅಂತೆ ಒಂದು ಒಂದು ಸಾಮ್ಯದಲ್ಲಿ ಏ ಸ್ವಾಮಿ ಹೇಳ್ತಾರೆ ಅವನನ್ನು ಎತ್ತಿ ಹೊರಗೆ ಹಾಕಿರಿ ಅವನಿಗೆ ಏನಿಲ್ಲ ಮದುವೆಯ ಬಟ್ಟೆ ಅವನಲ್ಲಿ ಇಲ್ಲ ನೀತಿ ವಸ್ತ್ರ ಇವತ್ತು ಪ್ರಿಯರೇ ದೇವರು ಯಾರಿಗೆ ನೀತಿ ವಸ್ತ್ರ ಕೊಡ್ತಾರೆ ಅಂತ ಹೇಳಿದ್ರೆ ನಾನು ಭಾಳ ಒಳ್ಳೆ ಕಾರ್ಯ ಮಾಡಿದ್ದೀನಿ ನನ್ನ ಹಾಗೆ ಯಾರೂ ಇಲ್ಲ ನನ್ನ ಹಾಗೆ ಯಾರೂ ಕಾಣೋದಿಲ್ಲ ನನಗಿರುವಂಥ ಶಕ್ತಿ ಯಾರಿಗಿಲ್ಲ ಅಂಥವ್ರಿಗಲ್ಲ ದೇವರು ಹೇಳ್ತಾರೆ ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಯಾರ ದ್ರೋಹಗಳು ಕ್ಷಮಿಸಲ್ಪಟ್ಟು ಪರಿಹಾರವಾಗಿದೆಯೋ ಅವರಿಗೆ ದೇವರು ನೀತಿ ವಸ್ತ್ರ ಕೊಡ್ತಾರೆ ಬೈಬಲ್ ಓದಿ ಬೈಬಲ್ನಲ್ಲಿ ಇದೆ ಓಕೆ ಮುಂದೆ ಏನು ಮಾಡಿದ್ರಂತೆ ಓಕೆ ಶ್ರೇಷ್ಠವಾದ ನಿಲುವಂಗಿನ ತಟ್ಟೆನೆ ತಂದು ಇವನಿಗೆ ತೋಡಿಸ್ತೀರಿ ಇವನ ಕೈಗೆ ಉಂಗುರವನ್ನು ಇಡೀರಿ ಕಾಲಿಗೆ ಜೋಡು ಮೆಡಿಸಿರಿ ಕೊಬ್ಬಿಸಿದ ಆ ಕರುವನ್ನು ತಂದುಕೊಯಿರಿ ಒಬ್ಬ ಹಬ್ಬ ಬೇರೆ ಪ್ರಿಯರೇ ಕೊಬ್ಬಿದ ಕರು ನಮ್ಮ ಪುನೀತ್ಗೆ ಇವಾಗಲೇ ಬಾಯಲ್ಲಿ ನೀರು ಬರ್ತಾ ಇದೆ ಅವನದನ್ನು ಭಾಳ ಚೆನ್ನಾಗಿ ಅಡುಗೆ ಮಾಡ್ತಾನೆ ಓಕೆ ಪ್ರಿಯರೇ ಓಕೆ ನಮಗೆ ಅವತ್ತಣ ಕೊಬ್ಬಿದ ಒಳ್ಳೆ ಡಿನ್ನರ್ ಪ್ರಿಯರೇ ಪಶ್ಚಾತ್ತಾಪ ಇವನು ಪಟ್ಟಿದ್ದಕ್ಕೆ ತಪ್ಪಿಯೋದ ಮಗ ಪಶ್ಚಾತ್ತಾಪ ಪಟ್ಟಿದ್ದಕ್ಕೆ ಕೊಬ್ಬಿದ ಕರು ನಾವು ಪಶ್ಚಾತ್ತಾಪ ಪಟ್ಟಿದ್ದಕ್ಕೆ ದೇವರೇನು ಕೊಟ್ಟಿದ್ರು ಗೊತ್ತಾ ಯಜ್ಞದ ಕುರಿ ನಮಗೆ ದೇವರು ಏನು ಕೊಟ್ಟಿದ್ದಾರೆ ಯಜ್ಞದ ಕುರಿ ಆದ ಆತನು ಇಲ್ಲಿದೆ ನೋಡ್ರಿ ಈಟ್ ದಿಸ್ ಬ್ರೆಡ್ ಆ್ಯಂಡ್ ಡ್ರಿಂಕ್ ದಿಸ್ ಕಪ್ ಡೂ ದಿಸ್ ಏನ್ ರಿಮೆಂಬ್ರೆನ್ಸ್ ಆಫ್ ಮೀ ಓಕೆ ಅವರು ಅವನಿಗೆ ಕಬ್ ಕೊಬ್ಬಿದ ಕರು ಕೊಟ್ಟರು ದೇವರು ನಮಗೆ ಯಜ್ಞದ ಕುರಿಯನ್ನು ಕೊಟ್ಟಿದ್ದಾರೆ ಹಲಲುಯ ಯಾರು ಯೇಸುವನ್ನು ತಿಂತಾರೋ ಯೇಸು ಅಮ್ಮ ಹೇಳಿದರೆ ನನ್ನ ಮಾಂಸವನ್ನು ತಿಂದವರು ನನ್ನ ರಕ್ತವನ್ನು ಕುಡಿದವರು ಸಾಯೋದೇ ಇಲ್ಲ ನಾವೆಲ್ಲರೂ ಹೇಳೋಣ ನಾನು ಸಾಯೋದೇ ಇಲ್ಲ ಹೇಳ್ರಿ ನಾವು ಸಾಯೋದೇ ಇಲ್ಲ ನಾವು ಸಾಯೋದೇ ಇಲ್ಲ ಯಾಕಂದ್ರೆ ಅವ್ರ ಜೊತೆಗೆ ನಾವು ಸದಾ ಕಾಲ ಇರ್ತೇವೆ ಇವತ್ತು ಇರ್ತೀವಿ ನಾಳೆ ಇರ್ತೀವಿ ಅವ್ರ ಜೊತೆಗೆ ಸದಾ ಕಾಲ ಇರ್ತೀವಿ ಪ್ರಿಯ ಸಹೋದರ ಸಹೋದರಿ ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ ಏಸುನೇ ವಾಕ್ಯ ವಾಕ್ಯನೇ ಏಸ್ಸು ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕ್ತಾನೆ ಇವತ್ತು ಈ ದೇವರ ವಾಕ್ಯವೆಂಬ ಈ ರೊಟ್ಟಿಯನ್ನು ನಾವು ತಿನ್ನಾಲು ತಿಂತ ಇದೆ ಯೇಸು ಸ್ವಾಮಿ ಹೇಳಿದ್ರು ಏನಂತ ಹೇಳಿದ್ರೆ ಪೂರ್ವಿಕರು ಅಡವಿಯಲ್ಲಿ ಮನ್ನಾ ತಿಂದರು ಸತ್ತು ನಾನು ನಿಮಗೆ ಕೊಡುವ ರೊಟ್ಟಿ ಅದು ಜೀವದ ರೊಟ್ಟಿ ಇದನ್ನು ತಿಂದವನು ಎಂದಿಗೂ ಸಾಯುವುದಿಲ್ಲ ಹಾಲೂಯ್ಯ ಏಮೇನ್ ದೇವರ ನಾಮಕ್ಕೆ ಸ್ತೋತ್ರ ಪ್ರಿಯ ಸಹೋದರ ಸಹೋದರಿ ಈ ರೊಟ್ಟಿಯನ್ನು ದಿನಾಲು ತಿನ್ನೋಣ ಇದು ಬದುಕೋದಕ್ಕೆ ಶಕ್ತಿ ಕೊಡ್ತದೆ ಯಾಕೆ ಅಂತ ಹೇಳಿದ್ರೆ ಇದು ಎಂಥ ರೊಟ್ಟಿ ಎಲ್ರು ಹೇಳೋಣ ಎಂಥ ರೊಟ್ಟಿ ಜೀವದ ರೊಟ್ಟಿ ಏಸು ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಲೋಕದಲ್ಲಿ ಬೇರೆ ಯಾರ ಹತ್ರನೂ ಅದು ಇಲ್ಲವೇ ಇಲ್ಲ ಜೀವದ ರೊಟ್ಟಿ ತಿಂದವರು ಮಾತ್ರ ಶಾಶ್ವತವಾಗಿ ಜೀವಂತವಾಗಿರ್ತಾರೆ ಹಾಲಲ್ಲೂಯ್ಯ ಏಮೇನ್ ದೇವ್ರ ನಾಮಕ್ಕೆ ಸ್ತೋತ್ರ ಪ್ರಿಯ ಸಹೋದರ ಸಹೋದರಿ ಮತ್ತೇನಂತೆ ಅದಕ್ಕೆ ಮೇಲೆ ನಾವು ನೋಡಿದ್ವಿ ಏನಂದರೆ ಇವನ ಕಾಲಿಗೆ ಜೋಡು ಮೆಡಿಸಿರಿ ಏನು ಜೋಡು ಅರೆ ಬಂದ ತಕ್ಷಣ ಅವನಿಗೆ ಮುದ್ದಿಟ್ರು ಏನಂತ ಹೇಳಿದ್ರೆ ಮೊದಲೇದಾಗಿ ತಂದೆ ಇಷ್ಟು ನನ್ನನ್ನು ಹಾಳು ಮಾಡಿದೆಯಲ್ಲ ಆ ಕೂಲಿ ಆಳ ಜೊತೆಗೆ ನೀನು ಇರು ಅಂತ ಹೇಳಲಿಲ್ಲ ಅವನಿಗೆ ಮಗನ ಪಟ್ಟನೇ ಕಟ್ಟಿದ್ರು ನಾವು ದೇವರಿಗೆ ವೈರಿಗಳಾಗಿ ದೂರ ಹೋಗಿದ್ದರು ಅವರು ಬಳಿಗೆ ಬಂದದರಿಂದ ಇವತ್ತು ನಮ್ಮನ್ನು ದೇವದೂತರ ಹಾಗೆ ದೇವರು ಮಾಡಲಿಲ್ಲ ಕೇವಲ ಸೇವಕರನ್ನಾಗಿ ಮಾಡಲಿಲ್ಲ ಮಕ್ಕಳನ್ನಾಗಿ ಮಾಡಿದ್ದಾರೆ ನಾವು ಹೇಳೋಣ ನಾನು ದೇವರ ಮಗನು ಗಟ್ಟಿಯಾಗಿ ಹೇಳೋಣ ಎಲ್ರ ನಾವು ದೇವರ ಮಕ್ಕಳು ನೀವು ದೇವರ ಮಕ್ಕಳಾಗಿದ್ದರೆ ಬಾಧ್ಯರು ಆಗಿದ್ದೀರಿ ಹಲಲುಯ್ಯ ನಾವು ದೇವ್ರ ಮಕ್ಕಳಾಗಿದ್ದರೆ ದೇವರಿಗಿರುವ ಎಲ್ಲ ಆಸ್ತಿಗೆ ನಾವು ಏನಾಗಿದ್ದೀವಿ ಹಾಲಲುಯ್ಯ ದೇವರ ಸ್ವಭಾವ ದೇವರ ಆಸ್ತಿ ಪೌಲ ಚಂದ ಬರಿತಾನೆ ಏನಂದರೆ ಸಮಸ್ತವು ನಿಮ್ಮದೇ ಏನು ಹೇಳ್ತಾನೆ ಕ್ರಿಸ್ತನು ಯಾರವನು ದೇವರು ಯಾರವನು ಸಮಸ್ತವು ಯಾರ್ದು ಸಮಸ್ತವು ಯಾರದು ಹಾ ಹಂಗೆ ಮರಿಯಪ್ಪ ಹೇಳ್ದಂಗೆ ಹೇಳ್ಬೇಕು ಓಕೆ ಸಮಸ್ತ ಯಾರ್ದು ನಂದು ಅವ್ರ ಯಾರು ನಮಗ್ ಕೇಳೋರು ಯಾರು ನಮಗೆ ಕೇಳೋರು ಎಲ್ಲವನ್ನು ಉಂಟು ಮಾಡಿದ ದೇವರೇ ಹೇಳ್ತಾರೆ ಏನಂದ್ರೆ ಸಮಸ್ತ ನಿಮ್ದೆ ಅಶ್ವತಿ ಹೀಗೆ ಖುಷಿ ಆಯ್ತು ಎಲ್ಲ ನಮ್ದೆ ಪ್ರಿಯರಿ ನಿಮಗೆ ಒಂದಿಲ್ಲ ಒಂದು ದಿವಸ ನಾನು ಮಾಡಿರೋ ಪ್ರಸಂಗ ದೇವ್ರ ನೆನಪಿಗೆ ತರ್ತಾರೆ ನಿಮಗೆ ಪಾಸ್ಟ್ರಿ ಹೇಳ್ತಾ ಇದ್ರು ಸಮಸ್ತವು ನಮ್ದೆ ಅಂತ ಇವಾಗೆಲ್ಲ ಯಾರ್ದು ನಮ್ದೇ ಯಾಕಂದರೆ ನಮ್ಮ ಅಪ್ಪನ ಆಸ್ತಿಗೆ ನಾವೇ ಬಾಧ್ಯಸ್ತರು ಹೇಳ್ರಿ ಚಂದ ಹೇಳಿದ್ರಿ ನಮ್ಮ ಅಪ್ಪನ ಆಸ್ತಿಗೆ ನಮ್ಮ ಅಪ್ಪನ ಆಸ್ತಿಗೆ ವ್ ದಸ್ ಬ್ಯೂಟಿಫ್ ಎ ಮೇನ್ ವೆರಿ ಗುಡ್ ಓಕೆ ಮುಂದೆ ಏನಂತ ಹೇಳಿದ್ರೆ ಈ ಕಡೆಗೆ ಬಾಧ್ಯತೆ ಆಶೀರ್ವಾದ ಓಕೆ ನಿಧಿ ಐಶ್ವರ್ಯ ಇರುವಂಥದ್ದು ಎಲ್ಲ ನಮ್ದೆ ಖುಷಿ ಆಗ್ತದಲ್ವಾ ಈಗ ಮುಂದೆ ನೋಡೋಣ ಖುಷಿ ಆಗುತ್ತಾ ಇಲ್ಲ ಅಂತ ಏನಂದ್ರೆ ಅವನ ಕಾಲಿಗೆ ಜೋಡು ಮೆಡಿಸಿರಿ ಅಂತ ಹೇಳಿದ್ರು ಜೋಡು ಏನಂತ ಹೇಳಿದ್ರು ಇಲ್ಲಿ ನಾವು ನೋಡ್ತೇವೆ ಪ್ರಿಯರೆ ನಮ್ಮ ಸುಭಾಷ್ ಎಂಜಿನಿಯರ್ ಅವರು ಅವ್ರ ತಂದೆ ಒಂದು ಫ್ಯಾಕ್ಟರಿ ಇಟ್ಟಿದ್ದಾರೆ ತಂದೆದು ಫ್ಯಾಕ್ಟ್ರಿ ಹೋಗಬೇಕು ಹೋಗ್ಬೇಕು ಬೇಡವಾ ಕರೆಕ್ಟ್ ತಂದೆದು ಆಸ್ತಿ ಸುಭಾಷಿಗೆ ಹೋಗ್ಬೇಕು ನಿಜ ಫ್ಯಾಕ್ಟ್ರಿ ನೋಡ್ಕೊಳ್ಳೋ ಜವಾಬ್ದಾರಿ ಯಾರಿಗ ಹೋಗ್ಬೇಕು ಆಸ್ತಿ ಓಕೆ ಜವಾಬ್ದಾರಿ ಹೇಳ್ರಿ ಆಸ್ತಿ ಜವಾಬ್ದಾರಿ ಇನ್ನೊಂದ್ಸರಿ ಆಸ್ತಿ ಜವಾಬ್ದಾರಿ ಆ ಜಾತಿಯವ್ರ ನಾವು ಆ ಜಾತಿಯವ್ರು ಏನು ಐಶ್ವರ್ಯ ಎಲ್ಲ ಬರುತ್ತೆ ಬರಲಿ ಕೆಲಸ ಬೇಡ ದೇವರು ಜೋಡು ಮೆಟ್ಟುಗಳನ್ನು ಯಾಕೆ ಕೊಡಿಸಿದ್ದಾರೆ ಅಂತ ಹೇಳಿದ್ರೆ ಸುತ್ತಾಡೋಕೆ ಏನಕ್ಕೆ ಜೋಡು ಮೆಟ್ಟುಗಳನ್ನು ಹಾಕೊಂಡು ಮಲಗಕ್ಕೆ ಅಲ್ಲ ಏ ಸ್ವಾಮಿ ಹೇಳ್ತಾರೆ ಏನಂತ ಹೇಳಿದ್ರೆ ಹೊರಟು ಹೋಗಿ ಜಗತ್ತಿನ ಎಲ್ಲಾ ಜನರಿಗೆ ಏನು ಮಾಡ್ರಿ ಓಕೆ ಎಫ್ ಎಸ್ ಇದೆ ಎಂತ ಮೆಟ್ಟುಲ್ ಅಂತ ಎಫ್ ಎಸ್ ಸಿದ್ಧ ಅದನ್ನು ನ ಕಟ್ಟಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ದಟ್ಸ್ ಕರೆಕ್ಟ್ ಸಿದ್ಧವಾದ ಮನಸ್ಸೆಂಬ ಕೆರೆಗಳು ಅಯ್ಯೋ ಪಾಸ್ಟ್ ಹೋಗಿ ಸ್ವಾರ್ತೆ ಸಾರ್ತಾರೆ ಅದು ಎಲ್ಲ ನಮಗೆಲ್ಲರೂ ನಮಗೆ ಕೆಲಸ ಮಾಡಿ ಬರೋದೇ ಸುಸ್ತು ಪ್ರಿಯ ಸಹೋದರ ಸಹೋದರಿ ನೀವು ಒಂದು ವೇಳೆ ಎಲ್ಲ ಆಸ್ತಿಗೆ ನಾವು ಬಾಧ್ಯರು ಅಂತ ಹೇಳಿದ್ರೆ ಜವಾಬ್ದಾರಿಗೂ ನೀವು ಬಾಧ್ಯರೇ ಸುವಾರ್ತೆ ಸಾರುವ ಹಂಗಿನಲ್ಲಿ ನಾವಿದ್ದೇವೆ ಸ್ವಾರ್ಥೆಯನ್ನು ಸಾರದೆ ಇದ್ದರೆ ನನ್ನ ಗತಿಯನ್ನ ಏನು ಹೇಳಲಿ ಇವತ್ತು ದೇವರು ನಿನಗೂ ನನಗೂ ಪಶ್ಚಾತ್ತಾಪ ಪಟ್ಟಿದ್ದರಿಂದ ಜವಾಬ್ದ ಕೇವಲ ನಮಗೆ ಬಾಧ್ಯತೆಯನ್ನು ಕೊಟ್ಟಿಲ್ಲ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದೇನಂತ ಏನಂತ ಹೇಳಿದ್ರೆ ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನು ಮೆಟ್ಕೊಳ್ಬೇಕು ವಾ ಹಾಲೆಲ್ಲುಯ ಪ್ರಿಯರೇ ಸ್ವಾರ್ತೆ ಸಾರೋದು ಕೇವಲ ಪಾಸ್ಟ್ರ ಕೆಲಸವನ್ನು ಚಪ್ಪ ಸುವಾರ್ತೆ ಸಾರೋದು ಯಾ ನಿಮ್ಮನ್ನು ಎಚ್ಚರಿಸ್ಕೊಂಡೇ ಇರ್ಬೇಕು ನಾನು ಎಬ್ಬಿಸ್ತಾನೆ ಇರಬೇಕು ಓಕೆ ಸುವಾರ್ತೆ ಸಾರೋದು ಯಾರು ಕೆಲಸ ಹೇಳ್ರಿ ಯಾರ ಕೆಲಸ ನಾನು ನಿಮ್ಗೆ ಒಂದು ನನಗೆ ನಿಜವಾಗಿ ನನಗೆ ಸಂತೋಷ ಏನಿದೆ ನಮ್ಮ ಸಭೆಯಲ್ಲಿ ಎಷ್ಟೋ ಜನ ಹೆಚ್ಚಾದವರು ಸ್ವಾರ್ತೆ ಸಾರ್ತಿರಿ ಇಟ್ಸ್ ವೆರಿ ನೈಸ್ ಐ ಆಮ್ ಎನ್ಕರೇಜ್ಡ್ ಆದರೆ ಇನ್ನೂ ಎನ್ಕರೇಜ್ ಮಾಡ್ತೀನಿ ನೀವು ಮಾಡೋದನ್ನು ಇನ್ನೂ ಆಸಕ್ತಿಯಿಂದ ಮಾಡಿರಿ ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲ ಎಂದು ತಿಳಿದು ಇನ್ನೂ ಅತ್ಯಾಸಕ್ತಿಯಿಂದ ಮಾಡಿರಿ ಅಂತ ಸತ್ಯವೇದ ಹೇಳುತ್ತೆ ಆದ್ದರಿಂದ ಪ್ರಿಯ ಸಹೋದರಿ ಸಹೋದರಿ ದೇವರು ನಮಗೆ ಮೆಟ್ಲು ಮೋಚಿ ಮೂಚಿ ಮೆಟ್ರೋ ನಮಗೆ ಅವೆಲ್ಲ ಭಾಳ ಇಷ್ಟ ಅಲ್ಲ ಮೆಟ್ರೋ ಶೂಸ್ ಮೋಚಿ ಶೂಸ್ ಎಲ್ಲ ನಮಗೆ ಬ್ರ್ಯಾಂಡೆಡ್ ಬೇಕಲ್ಲ ಅದಕ್ಕಿಂತ ಒಳ್ಳೆಯದು ದೇವರು ನಮಗೆ ಕೊಟ್ಟಿದ್ದಾರೆ ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನು ನಾವು ಮೆಟ್ಕೊಂಡು ಹೋಗಿ ಸ್ವಾರ್ಥೆ ಸಾರೋಣ ಸ್ವಾರ್ಥೆ ಸಾರುವವರ ಪಾದಗಳು ಎಷ್ಟು ಅಂದವಾಗಿವೆ ಸ್ವಾರ್ಥೆ ನಾನು ಒಂದು ಮಾತು ಹೇಳ್ತೀನಿ ನೀವು ಸ್ವಾರ್ಥೆ ಸಾರುವಾಗ ನೀವು ಎಲ್ಲೇ ಸ್ವಾರ್ಥೆ ಸಾರ್ರಿ ನೀವು ನೋಡ್ಬೋದು ನೋಡದೆ ಇರ್ಬೋದು ಅನುಭವಿಸ್ಬಾರ್ದು ಅನುಭವಿಸ್ದೇ ಇರ್ಬೋದು ನಿಮ್ಮ ಪಕ್ಕದಲ್ಲಿ ಏಸು ನಿಂತ್ಕೊಂಡಿರ್ತಾರೆ ನಿಮ್ಮ ಪಕ್ಕದಲ್ಲಿ ಯಾಕಂದರೆ ಅವ್ರು ಹೇಳಿದ್ದಾರೆ ಇತ್ತಲಾಗಿ ಅವರು ಹೊರಟು ಹೋಗಿ ಅಲ್ಲೆಲ್ಲೆಲ್ಲಿ ಎಲ್ಲೆಲ್ಲಿ ಸ್ವಾರ್ತೆ ಸಾರಿದರು ಅವರು ಸ್ವಾರ್ಥೆ ಸಾರುವಾಗ ದೇವರು ಅನೇಕ ಮಹತ್ವಗಳನ್ನು ಮಾಡುತ್ತಾ ತಾ ಅವರು ಸಾರಿದ ಸ್ವಾರ್ಥೆಯನ್ನು ದೃಢಪಡಿಸ್ತಾ ಇದ್ರು ಹಾಲೆಲ್ಲೂಯ್ಯ ಅದರ ಅರ್ಥ ಏನಂತ ಹೇಳಿದ್ರೆ ಸುವಾರ್ತೆಗೆ ಎಲ್ಲೇ ಹೋದ್ರೆ ನೀವು ಪಕ್ಕದ ಮನೆಗೆ ಹೋದ್ರೆ ಟಕ್ಕಂಥದ್ದು ಯೇಸು ಸ್ವಾಮಿ ನಿಮ್ಮ ಪಕ್ಕದಲ್ಲಿ ಬಂದಿರ್ತಾರೆ ಧೈರ್ಯದಿಂದ ಇರೋಣ ಹಾಲಲ್ಲೂಯ್ಯ ಓಕೆ ಮುಂದೆ ಏನು ಕೊಟ್ಟರಂತೆ ಅವನಿಗೆ ನಿಲುವಂಗಿಯನ್ನು ತಟ್ಟನೆ ತಂದು ಅವನಿಗೆ ತೋಡಿಸ್ತೀರಿ ಇವನ ಕೈಗೆ ಕೈಗೆ ಉಂಗುರ ಈ ಉಂಗುರದ ವಿಷಯ ಬರೋದೇ ಯಾವಾಗಂದರೆ ಮದುವೆ ಟೈಮಲ್ಲಿ ಹುಡುಗ ಹುಡುಗಿಗೆ ಆಗ್ತಾನೆ ಹುಡುಗಿ ಹುಡುಗನಿಗೆ ಪ್ರಿಯ ಸಹೋದರ ಸಹೋದರಿ ಒಂದು ವಚನ ಓದಿಕೊಳ್ಳೋಣ ಓದಿಕೊಂಡು ಮುಗಿಸೋಣ ಪ್ರಕಟಣೆಗಳ ಗ್ರಂಥ ಹತ್ತೊಂಬತ್ತನೇ ಅಧ್ಯಾಯ ಏಳನೇ ವಚನ ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು ಅವನಿಗೆ ಆತನಿಗೆ ವಿವಾಹವಾಗುವ ತನ್ನ ಕನ್ನೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ ಸಂತೋಷ ಹರ್ಷಗೊಳ್ಳೋಣ ಆತನನ್ನು ಘನಪಡಿಸೋಣ ಎಂದು ಹೇಳಿತು ಪ್ರಿಯ ಸಹೋದರ ಸಹೋದರಿ ಮುಂದೆ ನಾನು ನೋಡ್ತೇನೆ ನೋಡ್ರಿ ಪ್ರಕಾಶಮಾನವದ ನಿರ್ಮಲವೂ ಆದ ನಯವಾದ ನಾರ್ಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು ಪ್ರಿಯ ಸಹೋದರ ಸಹೋದರಿ ರಿಂಗ್ ಏನಂತ ಹೇಳಿದ್ರೆ ಅದು ಮದುವೆ ಮದಲಿಂಗನ್ನು ಬರುವಂಥದ್ದನ್ನು ಸೂಚಿಸುವಂಥದ್ದಾಗಿದೆ ಖಂಡಿತವಾಗಿಯೂ ಅವರು ಬರ್ತಾರೆ ಏನಂದರೆ ಯಜ್ಞದ ಕುರಿಯಾದ ಆತನ ವಿವಾಹ ಕಾಲವು ಬಂತು ಹತ್ತಿರವಾಗಿದೆ ಆದ್ದರಿಂದ ಪ್ರಿಯರೇ ನಾವು ಪಶ್ಚಾತ್ತಾಪ ಪಡೋಣ ಒಂದನ್ನು ನಾನು ನಿಮಗೆ ಹೇಳ್ತೀನಿ ಏನಂತ ಹೇಳಿದ್ರೆ ನಿಮ್ಮ ಕಾಲಿಗೆ ಮುಳ್ಳು ನಟ್ಟಿದೆ ನಿನ್ನ ಕಾಲಿಗೆ ಮುಳ್ಳು ನಟ್ಟಿದೆ ನೋವು ಇನ್ನೊಬ್ಬರಿಗೆ ಆಗತ್ತಾ ಯಾರ ಕಾಲಿಗೆ ಮುಳ್ಳು ನಟ್ಟಿದೆಯೋ ನಿಮ್ಮೊಳಗೆ ಪಾಪ ಇಟ್ಕೊಂಡಿದ್ರೆ ಅದು ಮುಳ್ಳು ನಿನಗೇ ತಾಗ್ತದೆ ನಿನಗೇ ನೋವಾಗ್ತದೆ ಅವ್ರು ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಹಾಗೆ ಮಾಡಿದ್ರು ಆದ್ರಿಂದ ನಾನು ಬಿಡೋದಿಲ್ಲ ನಾನು ಸೇಡು ನಾನು ಸೇಡು ತೀರಿಸಿಕೊಂಡು ಸೇಡು ಏನು ಪಾಪ ಸೇಡು ಏನು ಪಾಪ ಅದು ನಿನ್ನೊಳಗೆ ಇಟ್ಕೊಂಡ್ರೆ ಅದು ನಿನ್ನನ್ನೇ ಕಚ್ಚುತ್ತೆ ಹೊರತು ಇನ್ನೊಬ್ಬರನ್ನ ಕಚ್ಚಲ್ಲ ಓಕೆ ಅವರು ತಪ್ಪು ಮಾಡಿದ್ದಾರೆ ಎಸ್ ಅವರೇ ದ್ರೋಹ ಮಾಡಿದ್ದಾರೆ ಎಸ್ ನೀನೇ ಯಾಕೆ ಪಾಪ ಇಟ್ಕೊಳ್ತೀಯ ಸೇಡು ನೀನೇ ಯಾಕೆ ಇಟ್ಕೊಳ್ತೀಯ ಸಿಟ್ಟು ನೀನೇ ಯಾಕೆ ಇಟ್ಕೊಳ್ತೀಯ ಪಾಪದ ಸ್ವಭಾವ ಏನಂತ ಹೇಳಿದ್ರೆ ಪಾಪ ಕಚ್ಚುತ್ತದೆ ಹೇಳೋಣ ಪಾಪ ಏನು ಮಾಡುತ್ತೆ ಕಚ್ಚುತ್ತೆ ಪಾಪ ಇಟ್ಕೊಂಡಿರ್ತೀರಲ್ಲ ಇದ್ದ ಸ್ಥಳದಲ್ಲಿ ಸೇಫ್ ಡಿಪಾಸಿಟ್ ಅಲ್ಲಿ ಕಬರ್ಡಲ್ಲಿ ನೀವು ಇಟ್ಟಿರೋ ಚಿನ್ನದ ಹಾಗೆ ಇರುವುದಿಲ್ಲ ಏನು ಚಿನ್ನ ನೀವು ಇಟ್ಟಿರೋ ಒಂದ್ಸಲ ಆರು ತಿಂಗಳಾದ್ಮೇಲೆ ಎರಡು ಆಯ್ತಾ ಎಷ್ಟಿತ್ತು ಒಂದಿಟ್ಟಿದ್ರಿ ಎಷ್ಟಾದವು ಒಂದೇ ಇರುತ್ತೆ ಪಾಪ ಹಂಗಿರಲ್ಲ ಪಾಪ ನೀವು ಒಂದು ಇಟ್ಕೊಳ್ರಿ ನಾಲ್ಕು ಆಗುತ್ತೆ ನಾಲ್ಕು ಇಟ್ಕೊಳ್ರಿ ಆಗುತ್ತೆ ಎಂಟು ಇಟ್ಕೊಳ್ರಿ ಮೂವತ್ತೆರಡು ಆಗುತ್ತೆ ನಾಲ್ಕು ಪಟ್ಟು ಜಾಸ್ತಿ ಆಗತ್ತೆ ಪ್ರಿಯ ಸಹೋದರ ಸೌದ್ರಿ ಪಾಪ ಬೆಳೀತದೆ ಪಾಪವು ಕೊಡುವ ಸಂಬಳ ಮರಣ ಸ್ವಲ್ಪ ಹುಳಿ ಕಣಿಕವನ್ನೆಲ್ಲ ಏನು ಮಾಡುತ್ತೆ ಹುಳಿ ಮಾಡುತ್ತೆ ಪ್ರಿಯರೇ ರೀ ಆದ್ದರಿಂದ ನನ್ನನ್ನು ನಾನು ಪರೀಕ್ಷೆ ಮಾಡ್ಕೊಂಡು ಇವತ್ತು ಹೇಳೋದೇನೆಂದ್ರೆ ಯಾರ ವಿಷಯದಲ್ಲಿ ದ್ವೇಷ ಹಸು ಎ ಸೈಡು ನಾವು ಇಟ್ಕೊಳ್ಳೋದು ಬೇಡ ಆಲಯವನ್ನು ಶುದ್ಧಿ ಮಾಡ್ರಿ ಏಸು ಬಂದು ಏನು ಮಾಡ್ತಾರೆ ಆಲಯವನ್ನು ಶುದ್ಧಿ ಮಾಡ್ತಾರೆ ಕಿದ್ರೂನ ಹಳ್ಳಕ್ಕೆ ನಾವು ಹೋಗಿ ಬರೋಣ ಇಲ್ಲದ್ರೆ ಎಟ್ ಯಾವುದೇ ಹೇಳಿದ್ನಲ್ಲ ನಾನು ಅಗ್ರ ಅಗ್ರಕ್ಕೆ ಹೋಗಿ ಬರೋಣ ಓಕೆ ಪ್ರಿಯ ಸಹೋದರ ಸಹೋದರಿ ನಾನು ನಮ್ಮ ತನೇ ದೇವರು ನಮ್ಮೊಟ್ಟಿಗೆ ಇವತ್ತು ಮಾತನಾಡಿದ್ದಾರೆ ಹೆಜ್ಕೀಯ ನನ್ನ ಉನ್ನತ ಸ್ಥಾನಕ್ಕೆ ತಕೊಂಡು ಹೋಗೋದಕ್ಕೆ ಕಾರಣ ಇನ್ನೊಂದು ಏನಂತ ಹೇಳಿದ್ರೆ ಈ ಸೈಡ ವಿ ಆರ್ ಸಾರಿ ಲಾರ್ಡ್ ನಮ್ಮನ್ನ ಕ್ಷಮಿಸು ತಪ್ಪಿ ಹೋದ ಮಗ ದೇವ್ರ ಹತ್ರ ಕ್ಷಮೆ ಕೇಳ ತಂದೆ ಹತ್ರ ಕ್ಷಮೆ ಕೇಳಿದ ಎಂಥ ಉನ್ನತ ಸ್ಥಾನಕ್ಕೆ ಬಂದ ಹಾ ಸುಂಕದವ ದೇವರೇ ನಮ್ಮನ್ನು ಕ್ಷಮಿಸು ಅಂದ ಆಗಿಂದಾಗಲೇ ದೇವರು ಉತ್ತರ ಕೊಟ್ಬಿಟ್ರು ಅವನಿಗೆ ನಿನ್ನೇ ಅಲ್ಲಿದ್ದವರೆಲ್ಲ ಬೂದಿಯಲ್ಲಿ ಬಿದ್ದು ನೀವೆಂದಾದರೂ ಬೂದಿಯಲ್ಲಿ ಬಿದ್ದು ದೇವ್ರಿಗೆ ಕ್ಷಮೆ ಕೇಳಿದ್ದೀರಾ ಇಲ್ವಲ್ಲ ಆದರೂ ಸಹ ದೇವರ ಹತ್ರ ಕ್ಷಮೆ ಕೇಳಿದ್ರೆ ಅವ್ರ ಮನಸ್ಸನ್ನೇ ಬದಲಾಯಿಸಿ ಮಾಡಬೇಕೆಂದು ಇಚ್ಛಿಸಿದ್ದ ಕೇಡನ್ನ ಅವರಿಗೆ ಮಾಡಲಿಲ್ಲ ಪ್ರಾರ್ಥನೆ ಮಾಡೋಣ ಎಲ್ಲರೂ ತಿನ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆ ಆದ ದೇವರೇ ನಾವು ನಿನ್ನನ್ನು ಕೊಂಡಾಡ್ತೇವೆ ನಮ್ಮ ಸ್ವಾಮಿ ಎಂತ ಮಾತುಗಳು ಸ್ವಾಮಿ ಎಂಥ ಸುಂದರ ಮಾತುಗಳು ಎಂತ ನಿನ್ನ ಆಲೋಚನೆ ನಿನ್ನ ಯೋಜನೆ ಅದ್ಭುತ ಸ್ವಾಮಿ ನಾವು ನೀನು ಅನ್ಕೊಂಡು ಹಾಡ್ತೇವೆ ನಮ್ಮ ಇವ್ರೇ ನಿನ್ನ ಮೊರೆ ಹೊಕ್ಕವರು ಧನ್ಯರು ಅವರಿಗೆ ಆಶಾಭಂಗವಾಗದು ನಮ್ಮ ನಿನ್ನ ವಾಕ್ಯ ಹೇಳ್ತದೆ ಪಾಪ ಅಪರಾಧಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗುವುದಿಲ್ಲ ಒಪ್ಪಿ ಅರಿ ಅರಿಕೆ ಮಾಡುವನಿಗೆ ಕರುಣೆ ದೊರೆಯುವುದು ಎಂಬುದಾಗಿ ನಮ್ಮ ಅಪರಾಧಗಳು ಹೇಗೆ ಇದ್ರು ಸ್ವಾಮಿ ನಮ್ಮ ಅಪರಾಧಗಳು ಕಡು ಕೆಂಪಾಗಿದ್ದರು ಹಿಮದ ಹಾಗೆ ಬಿಳುಪು ಮಾಡುವನು ಕಡುಮಂಜಿ ಬಣ್ಣವಾಗಿದ್ದರು ಕಿರುಮಂಜಿ ಬಣ್ಣವಾಗಿದ್ದರು ಉಣ್ಣೆಯಂತೆ ಉಳ್ ಬೆಳ್ಳಗೆ ಮಾಡುವನು ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತಿದೆ ನಮ್ಮ ಅಪರಾಧಗಳನ್ನು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ಮಾಡಿದ್ದಿ ನಮ್ಮ ಅಪರಾಧಗಳನ್ನು ನೆನೆಸಲಿಲ್ಲ ಸ್ವಾಮಿ ನೀನು ಮರೆತು ಬಿಟ್ಟಿದ್ದೀ ಸ್ವಾಮಿ ಅದಕ್ಕಾಗಿ ನಾವು ನಿನ್ನನ್ನು ಕೊಂಡಾಡ್ತೇವೆ ಈ ವಾಕ್ಯಗಳು ನಮ್ಮ ಹೃದಯದಲ್ಲಿ ಅಚ್ಚ ಆಗಿರಲಿ ಸ್ವಾಮಿ ಅದು ಫಲ ಕೊಡಲಿ ನಿನಗೆ ಮಹಿಮೆ ಆಗಲಿ ನಮಗೆ ಸಂತೈಸುವಿಕೆ ಆನಂದ ಸಮೃದ್ಧಿ ಉಂಟಾಗಲಿ ಯೇಸು ನಾಮದಲ್ಲಿ ಬೇಡಿದ್ದೇವೆ ತಂದೆ ಎಮ್ಯಾನ್